ವರೆಗೆ ಮಗ್ಗಿಗಳನ್ನು ಹೇಗೆ ಮಾಡ್ಬೇಕನ್ನೋದು ಇಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ. ಆಲ್ರೆಡಿ ಇವಾಗ ನೀವು 1-100 ಮಗ್ಗಿಯನ್ನ ಸಾಮಾನ್ಯವಾಗಿ ಎಲ್ಲರೂ ಬಿಡಿಸುವಂತ ನಿಮ್ಮಲ್ಲಿ ಕಲೆ ಉಂಟಾಗಿದೆ, ನೋ ಡೌಟ್. ನಾನಿ ಅಂತ ಹೇಳಿ ಎಷ್ಟು ಮಕ್ಕಳು ಬಿಡಿಸಿ ತೋರಿಸ್ತಾ ಇದ್ದಾರ, ಯಾರೆಲ್ಲ ಬಿಡಿಸಿ ತೋರಿಸ್ತಾ ಇದ್ದಾರ? ಪ್ರತಿಯೊಬ್ಬರು ಸರ್ ನಾನು ಬೋರ್ಡ್ ಮೇಲೆ ಬಿಡಿಸ್ತೀನಿ, ಬೋರ್ಡ್ ಮೇಲೆ ಬಿಡಿಸ್ತೀನಿ ಅಂತ ಅಲ್ಲಿ ಕತ್ತಾರ ಮಕ್ಕಳು. ಆದ್ರೆ ಇಷ್ಟು ಎಲ್ಲ ಮಕ್ಕಳಿಗೆ ಇಷ್ಟು ದೊಡ್ಡ ಸಂಖ್ಯೆಯ ನಮ್ಮ ಶಾಲೆಯ ದೊಡ್ಡ ಒಂದು ಸ್ಟ್ರೆಂಗ್ತ್ ಇದೆ. ಉನ್ನೂರ ಗೌರ್ಮೆಂಟ್ ಕನ್ನಡ ಶಾಲೆಯ ಇಷ್ಟು ದೊಡ್ಡ ಸಂಖ್ಯೆ ಇದೆ, ಅದಕ್ಕೆಲ್ಲರಿಗೂ ಬಿಡಿಸ್ಲಿಕ್ಕೆ ಇಲ್ಲಿ ಅವಕಾಶ ಕೊಡೋದು ಕಷ್ಟ ಆಗ್ತದೆ. ಅದಕ್ಕೆ ನಾನು ಇಲ್ಲಿ 1-1,000 ಮಗ್ಗಿಯನ್ನ ಹೇಗೆ ಊಟ ಮಾಡ್ಬೇಕು ಅನ್ನೋದು ಒಂದು ಟೆಕ್ನಿಕ್ ಹೇಳಿಕೊಡ್ತೀನಿ. ಮಾಡಿದ್ರೆ 5 ನಿಮಿಷ ಕೆಲಸದ. ಆಮೇಲೆ ಒಬ್ಬ ಸ್ಟೂಡೆಂಟ್ ಬಂದು ಇಲ್ಲಿ ಬಿಡಿಸಿ ಕೊಡ್ತಾ ಇದ್ದಾನ, ಇನ್ನೊಂದು ದೊಡ್ಡ ಮಗ್ಗಿಯನ್ನ ಬಿಡಿಸಿ ತೋರಿಸ್ತಾ ಇದ್ದಾನ, ಅವನು ಕಲೆ ಕೂಡ ನೋಡೋಣ ಬನ್ನಿ. ಅಂದಂಗ ಈಗ ನಾನು 932 ಮಗ್ಗಿಯನ್ನ ಹೇಗೆ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೇನೆ. 932 ಅಂದ್ರೆ ಸ್ವಲ್ಪ ಇಲ್ಲಿ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡೋಣ. ಆಲ್ರೆಡಿ ಇಲ್ಲಿ 32 ಮಗ್ಗಿಯನ್ನ ನಾವು ರೆಡಿ ಮಾಡಿದೀವಿ. ಮುಂಚೆ 100 ಸರಿಯಾಗಿ ಮಾಡುವಾಗ ಉಂಟು ಮಾಡಿವಿ. ಸ್ವಲ್ಪ ಟೈಮ್ ಸೇವ್ ಆಗ್ತದ, ಟೈಮ್ ಉಳಿತದ ಅಂತ ಹೇಳಿ ನಾನು ಅದನ್ನ 32 ಇಲ್ಲಿ ಉಪಯೋಗಿಸ್ತಾ ಇದ್ದೇನೆ. ಓಕೆ, ಈಗ 932 ಬಗ್ಗೆ ಹೇಗೆ ಉಂಟು ಮಾಡಬೇಕು ಅಂತ ಇದರಲ್ಲಿ ನಾವೇನ್ ಮಾಡೋಣ. ಈಗ 2 ಪಾರ್ಟ್ ಮಾಡಬೇಕು ನೋಡಿ, ಇದರಲ್ಲಿ 2 ಪಾರ್ಟ್ ಮಾಡಬೇಕು. ಒಂದು 9 ಪಾರ್ಟ್, ಇನ್ನೊಂದು 32 ಪಾರ್ಟ್. ಓಕೆ, ಇವಾಗ 32ದಂತೂ ಸೀದಾ ಇಲ್ಲಿ ನಮ್ಮಲ್ಲಿ ರೆಡಿ ಇದೆ. ಓಕೆ, ಈಗ 9 ಬಗ್ಗೆ ಒಂದು ಇಟ್ಕೊಂಡ್ರೆ ಸಾಕು. ಆಮೇಲೆ ನಾವು ಆ 2 ಸೇರಿಸಿ 932 ಮಗ್ಗಿಯನ್ನ ಮಾಡ್ಲಿಕ್ಕೆ ಬರ್ತದ. ಅಂದಾಗ ಈ 9 ಮಗ್ಗಿ ಇಟ್ಕೋಬೇಕು ಸಾಕು, ತಮಗೆಲ್ಲ ಗೊತ್ತು. 9 ಮಗ್ಗಿಯನ್ನ ಹೇಳಿ, 9 ಎಸ್ 2 18. ನೆಕ್ಸ್ಟ್ ಎಷ್ಟು? ಎಸ್ ನೆಕ್ಸ್ಟ್ ಎಷ್ಟು? 36. ಎಸ್ ನೆಕ್ಸ್ಟ್ ಎಸ್ 45. ನೆಕ್ಸ್ಟ್ ಎಸ್ 54. ಎಷ್ಟು? 63. ಎಸ್ ಎಷ್ಟು? ಎಸ್ 72. ನೆಕ್ಸ್ಟ್ 81. ನೆಕ್ಸ್ಟ್ 90. ವೆರಿ ಗುಡ್, ಆಯ್ತಾ? ಇಲ್ಲಿ ಈಗ ವೈದಿಕ ಪದ್ಧತಿಯನ್ನ ನಾವು ಅಪ್ಲೈ ಮಾಡ್ಬೇಕು, ಇಲ್ಲಿ ಉಪಯೋಗಿಸ್ಬೇಕು. ಇಲ್ಲಿಂದು 2-2 ಸಂಖ್ಯೆಗಳು ಇವೆ, 2-2 ನಂಬರ್ಸ್ ಎಲ್ಲ ಬಂದಿವೆ, ಡಬಲ್ ನಂಬರ್ಸ್ ಇವೆ ಎಲ್ಲವೂ. ಆದ್ರೆ ಇದರಲ್ಲಿ 3 ನಂಬರ್ಸ್ ಇವೆ, ಹೌದಾ? 3 ಅಂಕೆಗಳ ಸಂಖ್ಯೆಗಳ ನಮಗೆ ಇಲ್ಲಿ ಬಂದಿವೆ. ಇಲ್ಲಿ ಏನ್ ಮಾಡ್ಬೇಕು? ಇದ್ರೊಳಗೆ ಒಂದ ನೋಡಿ, ಒಂದ್ ನಿಮಿಷ ಯಾರು ಮಾತಾಡಬಾರ್ದು, ಒಂಚೂರು ಕೇಳ್ಕೊಡಿ. ಇವಾಗ ಈ 2 ಮಗ್ಗಿಗಳನ್ನ ಸೇರಿಸಿ ನಾವು 932 ಮಗ್ಗಿಯನ್ನ ಉಂಟು ಮಾಡಬೇಕು. ಈ 2 ಮಗ್ಗಿ ಉಪಯೋಗಿಸ್ಕೊಂಡು ಅಂದಂಗ ಈ 32 ಮಗ್ಗಿ ಅನ್ನೋದಲ್ಲ, ಇದ್ರು 2 ನಂಬರ್ಸ್ ಅನ್ನ ಇಲ್ಲಿ ನಾವು ಗುಂಪಾಗಿ ತಕ್ಕೋಬೇಕು ನೋಡಿ. ಈ ಪಾರ್ಟ್ವನ್ನ ಈಚೆಗೆ ಕೂಡಿಸ್ಕೋಬೇಕು. ಅಂದ್ರೆ ಮಗ್ಗಿ 2 ಅಂಕೆಯ ಸಂಖ್ಯೆ ಇದ್ರೆ ಒಂದು ಲೈನ್ ಅನ್ನ ತೋಬೇಕು, ಬಿಳಿ ಸ್ಥಾನದ ಲೈನ್. ಇದರಲ್ಲಿ ನಂಬರ್ಸ್ ಇಲ್ಲಿ ನಂಬರ್ ದೊಡ್ಡ ನಂಬರ್ ಆದಾಗ, ಅಂದ್ರೆ 3 ಅಂಕೆಗಳ ಸಂಖ್ಯೆ ಆದಾಗ ಇಲ್ಲಿ 2 ಸ್ಥಾನದ ನಂಬರ್ ಅನ್ನ ಬಿಡ್ಬೇಕು. ಓಕೆ, ಅಂದ್ರೆ ಇದಕ್ಕಿದ್ದಾಗ ಇಲ್ಲಿ ಇಟ್ಕೋಬೇಕು. ಓಕೆ, ಅಂದ್ರೆ
ಇದನ್ನ ಇದಕ್ಕಿದ್ದಾಗ ಈ ಎರಡು ಲೈಫ್ಸ್ ಅನ್ನ ಇಟ್ಕೋಬೇಕು ನೋಡಿ. ಹೇಳ್ತೀರಾ ಮೂವತ್ತೆರಡರದ್ದು ಹೇಳ್ಕೊತು, ಇದನ್ನ ಇದಕ್ಕಿದ್ದಾಗ ಇಟ್ಕೋಬೇಕು. ಇಲ್ಲಿ ಇದು 86, ಇದು 28, ಓಕೆ, ಇದು 60 ಇಟ್ಕೋಬೇಕು. ನೆಕ್ಸ್ಟ್ ಇದು 92 ಇಟ್ಕೋಬೇಕು. ನೆಕ್ಸ್ಟ್ 24 ಇಟ್ಕೋಬೇಕು. ನೆಕ್ಸ್ಟ್ ಎಷ್ಟು ಇಟ್ಕೋಬೇಕು? 56. ನೆಕ್ಸ್ಟ್ 88. ನೆಕ್ಸ್ಟ್ 20. ಹೌದಾ? ಈಗೇನ್ ಮಾಡ್ಬೇಕು? ಈ ನಂಬರ್ ಅನ್ನ ಇದನ್ನ ಇದಕ್ಕೆ ಕೂರಿಸ್ಬೇಕು. ಹೌದಾ? ಮತ್ತು ಇವನ್ನ ಫಾಸ್ಟ್ ಇಟ್ಕೋಬೇಕು ಮೊದಲು. ಹೌದಾ? ಇಲ್ಲಿವರೆಗೆ ಇಟ್ಕೋಬೇಕಿದು ಇದನ್ನ ಇದು ಇದಕ್ಕಿದ್ದಾಗ ಇದು 9. ಹೌದಾ? ನೆಕ್ಸ್ಟ್ ಇದು 18. ಈ 18ಕ್ಕ ಇಲ್ಲಿ ಕೂಡಿಸಲಿಕ್ಕೆ ಏನೂ ಇಲ್ಲ. ನೆಕ್ಸ್ಟ್ ಇದಕ್ಕೆ 27. ಇದಕ್ಕೂ ಕೂಡಿಸ್ಲಿಕ್ಕೆ ಇದರಲ್ಲಿಲ್ಲ. ಹೌದಾ? ಇದಕ್ಕೆ ಅದೇನು ಇವಾಗ ಒಂದು ಬಂದಿದೆ. ಹೌದಾ? ಎಷ್ಟಾಗಬೇಕಿದು? ಇಲ್ಲಿ ಇರಲಿಲ್ಲ, ಇಟ್ಟಿವಿ. ಇದಕ್ಕೆ 18ಕ್ಕೂ ಇರಲಿಲ್ಲ, 18 ಇಟ್ಟಿವಿ. 27ಕ್ಕೆ ಇಲ್ಲಿ ಕೂಡಿಸಲಾಕಿರಲಿಲ್ಲ, 27 ಇಟ್ಟಿವಿ. ಆದ್ರೆ 36ಕ್ಕ ಕೂಡಿಸ್ಲಿಕ್ಕೆ ಒಂದಿದೆ. ಈ ಒಂದನ್ನ ಕೂಡಿಸಿ ಎಷ್ಟು ಮಾಡಬೇಕು? ಎಸ್, 37. ಹಾಗೆ ಈ 45ಕ್ಕೆ ಒಂದನ್ನ ಕೂಡಿಸ್ಬೇಕು. ಎಷ್ಟು? 46. 46. ಹಾಗೆ 54ಕ್ಕೆ ಒಂದನ್ನ ಕೂಡಿಸ್ಬೇಕು. 55. ಹಾಗೆ 63ಕ್ಕೆ ಎರಡನ್ನ ಕೂಡಿಸ್ಬೇಕು. ಎಷ್ಟಾಯ್ತು? 65. ಹಾಗೆ 72ಕ್ಕೆ ಎರಡನ್ನ ಕೂಡಿಸ್ಬೇಕು. ಎಷ್ಟಾಯ್ತು? 74. ನೋಡಿ, ಇದು 74. ಓಕೆ. ನೆಕ್ಸ್ಟ್ 81ರಲ್ಲಿ ಎಷ್ಟು ಕೂಡಿಸ್ಬೇಕು? 2. ಅಂದ್ರೆ 83. ಕೊನೆಗೆ ಈ 90ಕ್ಕೆ ಎಷ್ಟು ಕೂಡಿಸ್ಬೇಕು? 3. ಅಂದ್ರೆ ಎಷ್ಟಾಯ್ತು? 93. ನೋಡಿ, 9320 ಅಂದ್ರೆ ಇದು ಎಷ್ಟರ ಬಗ್ಗೆ ರೆಡಿ ಆಗ್ತಿವಾಗ? ಎಸ್, ವೆರಿ ನೈಸ್, ವೆರಿ ನೈಸ್. ಓಕೆ, ಅದೇ ಇಲ್ಲ, ಇಲ್ಲಿ ವಿನಯ್ ಅಂತ ಒಬ್ಬ ಹುಡುಗ ಇವನು 991ರ ಬಗ್ಗೆ ಬರ್ಕೊಂಡು ಬಂದಿದ್ದ. ಬನ್ನಿ ಬನ್ನಿ ಅಪ್ಪಿಲ್ಲಿ. ಎಸ್, ಹಾಗೆ ಬಹಳಷ್ಟು ಜನ ಬಗ್ಗೆ ಬರೆದಿದ್ದಾರೆ. ಎಸ್, ಬನ್ನಿ ಅಪ್ಪಿಲ್ಲಿ. ನಿನ್ನ ಹೆಸರನ್ನ ಹೇಳಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಎಸ್, ನಿನ್ನ ಮಗಿ ತೋರಿಸು, ಮಗಿ ಓಪನ್ ಮಾಡು. ಎಸ್, ನೋಡ್ರಿ, ಇವನು ಇರೋಳಿ ಈ ಸ್ಟೂಡೆಂಟ್. ಇವಾಗ ಇವನ ಆಗಿದ್ದಾಗಲೇ ಇನ್ನು ಇವನ ಹಾಗೆ ಬಹಳಷ್ಟು ಮಕ್ಕಳು, ಬಹಳಷ್ಟು ಮಕ್ಕಳು 100ಕ್ಕಿಂತ ಮುಂದೆ ಹೋಗಿ ಮಗಿಗಳನ್ನು ಮಾಡಿದ್ದಾರೆ, ಸಾವಿರಗಳಲ್ಲಿ ಇಲ್ಲಿದ್ದಲೇ ಮಾಡಿದ್ದಾರೆ. ಇವನು ಇವನ ಕ್ಲಾಸ್ ಅನ್ನು ಹೇಳ್ತಾನೆ, ಇವನು ಮಗ್ಗಿ ಉಂಟು ಮಾಡಿದ್ದನ್ನ ಇಲ್ಲಿ ಬರೆದು ಉಂಟು ಮಾಡಿದ್ದಾನೆ. 991ರ ಮಗ್ಗಿ ಹೇಳಪ್ಪ. ಎಸ್ ಎಸ್, ಹೇಳಿ. ಎಸ್ ಹೇಳಿಪ್ಪ, ಹೇಳ್ಬೇಕು. ಎಸ್ ಹೇಳು. ಒಂಬತ್ತೂರ ಎಂಬತ್ತೆರಡು ಒಂಬೈನೂರ ತೊಂಬತ್ತಾಗಿ ಮೂರು ಸಾವಿರದ ಒಂಬೈನೂರ ಅರವತ್ತ್ನಾಕು ಇದೆ 4955 9991 ಆಗಲಿ 5946 9997 6937 9998 7928
1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 68 69 69 70 71 71 72 72 73 73 74 74 75 75 76 76 77 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
ಹೇಳಿದ್ರು. ಮೈಕೆ ಉಲ್ಟಾ ಹೇಳಿ ಮಾಡ್ತಾರೆ. ನಾಳೆ ಶನಿವಾರ ಕ್ಯಾಂಗ್ರೆಸ್ ಇರುವುದರಿಂದ ಇದನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡೋಣ. ನಮ್ಮ ಕುಶ್ ದುರ್ಗಿ ಸಂಪತ್ತಿಗೆ ಬಂದು ನಮ್ಮೂರು ಶಾಲೆ ಮಕ್ಕಳಿಗೆ ಒಂದರಿಂದ ಸಾವಿರವರೆಗೆ ಮೈಕೆಗಳನ್ನ ಸಲೀಸಾಗಿ ಆಟದ ಜೊತೆಗೆ ನೋಟವನ್ನ ಮಾಡ್ತಾ ಆ ನೋಟವನ್ನ ಮಾಡೋ ಜೊತೆಗೆ ನೋಟ್ ಪುಸ್ತಕದಲ್ಲಿ ಬರೆಯುವಾಗಿ ಸರಳತೆಯನ್ನ ಕಲಿಸುವಂತ ಕುಶ್ ದುರ್ಗಿ ಅವರಿಗೆ ನಮ್ಮ ಶಾಲೆ ವತಿಯಿಂದ ತುಂಬಿರುವ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅವರು ಮಾಡಿದಂತ ಅಂಕುಶ್ ದುರ್ಗಿ ಅನ್ನುವಂತ ಯೂಟ್ಯೂಬ್ ಚಾನಲ್ ಇವತ್ತಿನ ದಿವಸ ನಾಡು ದೇಶ ಜಗತ್ತಿಗೆ ಮಾದರಿಯಾಗಿರುವುದರ ಜೊತೆಗೆ ಲಕ್ಷಾನುಗಟ್ಟಲೆಯ ಜನರ ಪ್ರೀತಿಗೆ ಪಾತ್ರವಾಗಿದೆ. ಅದು ಇನ್ನೂ ಅಷ್ಟು ಹೆಚ್ಚು ತನ್ನ ಬೆಳವಣಿಗೆಯನ್ನು ಮಾಡಿ ಇಂಥ ಹೊಸ ಹೊಸ ಯೂತ್ ಪ್ರಧಾನಿ ಮಕ್ಕಳಿಗೆ ಹೊಸ ಆವಿಷ್ಕಾರಗಳನ್ನ ಕಲಿಸುವಂತ ಸಂತೋಷದ ಗಣಿತದ ಲೋಕದಲ್ಲಿ ಅವರು ನಮ್ಮನ್ನೆಲ್ಲ ಸಂತೋಷ ಪಡಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಮತ್ತೊಂದು ಬಂದು ನಮಗೆಲ್ಲ ABCDಗಳನ್ನ ವಾಯುಗಳನ್ನ ಯಾವ ತರನಾಗಿ ಬರಿಬೇಕೆನ್ನುವುದನ್ನು ಸಹ ಅವರು ಉತ್ತಮವಾದ ಸ್ಕಿಲ್ದಿಂದ ಕಲಿಸಿಕೊಡ್ತಾರೆ. ಅವರ ಉದಾರಾತ್ಮಕವಾದಂತಹ ಕಾರ್ಯಕ್ಕೆ ತುಂಬಿರುವ ಅಭಿನಂದನೆಗಳನ್ನು ಸಲ್ಲಿಸಿ ಹೀಗೆ ಅವರ ಕಾರ್ಯ ವಿಡಿಯೋ ಚಾಲಿತ ವಿಡಿಯೋ ಚಾಲಿತ ಸನ್ಮಾನವನ್ನು ಸ್ವೀಕರಿಸಿದಂತ ಕೀಬೋರ್ಡ್ ದಂಪತಿಗಳಿಗೆ ಧನ್ಯವಾದಗಳು. ಒಟ್ಟಾರೆ ಇವತ್ತು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮಗ್ಗಿ ಸುಲಭವಾಗಿ ನಾವು ಯಾವ ರೀತಿಯಲ್ಲಿ ರಚನೆ ಮಾಡಬೇಕು, ನಮ್ಮ ತರಗತಿಗಳಲ್ಲಿ ನಾನೇ ಫಸ್ಟ್ ಆಗಿ ತೋರಿಸ್ಕೋಬೇಕು ಅನ್ನುವಂಥ ಮನೋಭಾವನೆ ಮಕ್ಕಳಲ್ಲಿ ಮೂಡಿತು. ಹಾಗೆ ನೂರುವರೆಗೆ ಮಧ್ಯೆ ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಹೇಳಪ್ಪ ಕೂಡ ಅದರ ಮುಂದೆ ಹೋಗಿನೂ ನೂರ ಮಕ್ಕಳ ಮದ್ವೆಗಳನ್ನು ರಚನೆ ಮಾಡಿದ್ರು. ಅಲ್ಲಿ ಕೆಲವೊಬ್ಬ ವಿದ್ಯಾರ್ಥಿಗಳು 1999 ಹಾಗೆ ಆ 1000 ದಾಟಿನೂ ಅವ್ರು ಹೇಳಿದಂಥದ್ದು 1000 ಮಾತ್ರ ಬಗ್ಗೆ ಹೇಳ್ಬೋದು ಅಂತ ಹೇಳಿದ್ರು. 1000 ದಾಟಿ 5000 2000 ಕೆಲವೊಬ್ಬ ಒಬ್ಬ ವಿದ್ಯಾರ್ಥಿ ಏನು ಮಾಡಿದಪ್ಪ ಅಂತಂದ್ರೆ 50,000 ಬಗ್ಗೆ ಎಲ್ಲ ರಚನೆ ಮಾಡ್ಕೊಂಡಿದ್ದೀವಿ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಾವು 50,000 ಅನ್ನೋದನ್ನ ಸ್ವಲ್ಪ ಈಸಿ ಇರ್ತೈತಿ, 5 ಮಗ್ಗಿಯನ್ನು ಬರೆದ ಮುಂದೆ 0 ಸೇರಿಸ್ಕೊಂಡು ಹೋಗ್ತಾರೆ ಅಂತ ಅನ್ಕೋಬೋದು. ಅದನ್ನು ಬಿಟ್ಟು ನಾವು ಅವ್ರು ಏನು ಮಾಡಿದಪ್ಪ ಅಂತಂದ್ರೆ 50,000 ಬಿಟ್ಟು 35,000 ಆಮ್ಯಾಗ 25,000 38,000 ಹಿಂಗೆ ಬೇರೆ ಬೇರೆ ರೀತಿಯ ವಿನೂತನವಾದಂಥ ದೊಡ್ಡ ದೊಡ್ಡ ಸಂಖ್ಯೆಗಳ ಮಗ್ಗಿಗಳನ್ನು ರಚನೆ ಮಾಡಿ ತೋರಿಸಿದಂಥದ್ದು ಕೂಡ ನಾವು ನೋಡಿದ್ದೀವಿ. ಹೀಗಾಗಿ ಇವತ್ತಿನ ದಿನ ನಮ್ಗೆ ಇದೊಂದು ಒಳ್ಳೆಯ ದಿನ ಆಯಿತು, ಮಕ್ಕಳಿಗೆ ಅನುಕೂಲ ಆಯಿತು ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಕೊನೆಯದಾಗಿ ನಮ್ಮ ಮುಖ್ಯಗಳು ಇಲ್ಲಿಯವರೆಗೆ ಸಾಕಷ್ಟು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ಅವರನ್ನು ಸನ್ಮಾನಿತರಾದ ಅವರನ್ನು ಎಲ್ಲರ ಅನಿಸಿಕೆಗಳನ್ನು ವಿವರಿಸ್ತಾರೆ. ಇವತ್ತು ಮಾಡೋಣ, ಇವತ್ತು ಮಾಡೋದನ್ನ
ಒಂದು ಚಿಕ್ಕ ಚಿಕ್ಕ ಮಕ್ಕಳು ಒಂದರಿಂದ ಮೂವತ್ತರ ಮಧ್ಯೆಯನ್ನ ಉಂಟು ಮಾಡೋದ್ರಲ್ಲಿ ಕೂಡ ಕಷ್ಟ ಪಡ್ತಾರೆ. ಇವನ್ನ ಹೈಸ್ಕೂಲ್ ಮಕ್ಕಳಿಗೆ ಬಂದ್ರೆ ಇವ್ರು ಮೂವತ್ತರ ಮಧ್ಯೆ ಹೇಳೋದಂದ್ರೆ ದೊಡ್ಡ ಕಷ್ಟ. ಕಾಲೇಜ್ ಅವ್ರಿಗಂತೆ ಹದಿನಾಲ್ಕರ ಮಧ್ಯೆನೂ ಬರೋದಿಲ್ಲ, ಹದಿನಾರು ಮಧ್ಯೆ ಬರೋದಿಲ್ಲ. ಇಂಥ ನಮ್ಮ ಸಮಸ್ಯೆ ಅದ. ಆದ್ರೆ ಈ ನನ್ನ ವೇದಿಕ್ ಟೆಕ್ನಿಕ್ ಸಹಾಯದಿಂದ ಚಿಕ್ಕ ಮಕ್ಕಳು ಲೋವರ್ ಪ್ರೈಮರಿ ಅಂಡ್ ಹೈಯರ್ ಪ್ರೈಮರಿ ಮಕ್ಕಳು ಸಹಜವಾಗಿ ಮಂದಿಗಳನ್ನು ಉಂಟು ಮಾಡಿದ್ರು. ಅದು ಒಂದು ದೊಡ್ಡ ಖುಷಿ ಅಂತ ನನಗೆ, ಒಂದು ಸ್ವರ್ಗೀಯ ಆನಂದ ನನಗೆ ಸಿಗ್ತಾ ಇದೆ. ಹೀಗೆ ನಮ್ಮ ಶಾಲೆ ಇಕ್ವಿಪ್ಮೆಂಟ್ಸ್ ಕಂಟಿನ್ಯೂಸ್ಲಿ ಸತತವಾಗಿ ಮುಂದುವರೆದಿ ನಮ್ಮ ಇಡೀ ರಾಜ್ಯಕ್ಕೆ ದೇಶಕ್ಕೆ ಜಗತ್ತಿಗೆ ಒಂದು ಮಾದರಿ ಅಡೆ ಆಗ್ತದೆ ಅಂತ ಹೇಳಿ ತಿಳ್ಕೊಂಡು ನಾನು ಜೊತೆ ತಮ್ಮ ವಿಶೇಷವಾದ ಬಹಳ ದೊಡ್ಡ ಸತ್ಕಾರವನ್ನು ಮಾಡಿದ್ರೆ ಬಹಳ ದೊಡ್ಡ ನನಗೆ ನನ್ನ ವಿಚಾರಗಳೇನಿದೆ ನಾವು ವಿಶೇಷವಾದ ಒಂದು ಸಂದರ್ಭನ ಗೊತ್ತು ಮಾಡಿ ತಾವು ನನ್ನ ನಮ್ಮ ಇಬ್ಬರನ್ನು ಈ ಸತ್ಕಾರ ಮಾಡಿದ್ದಕ್ಕಾಗಿ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳು ಎಲ್ಲ ಟೀಚರ್ಸ್ ಎಲ್ಲರೂ ಸೇರಿಕೊಂಡು ಇಲ್ಲಿ ನನಗೆ ಅವಕಾಶ ಮಾಡಿಕೊಡೋದಕ್ಕಾಗಿ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಯು ಆಲ್. ಥ್ಯಾಂಕ್ ಯು. ಮತ್ತು
ಮತ್ತು ಬೆಳಗಾವಿಯಿಂದ ಬಂದಿರತಕ್ಕಂತ ಸರ್ ಬಹಳ ಉತ್ಸಾಹದಿಂದ ಮಕ್ಕಳ ಜೊತೆಗೆ ಏನಪ್ಪಾ ಅಂದ್ರೆ ವೇದ ವೇದವಾದ ಮೂಲಕ ಹೇಳಿದ್ರು. ಆ ಒಂದು ಟ್ರಿಕ್ಸ್ ಅದಲ್ಲ, ಆ ಟ್ರಿಕ್ಸ್ ಅನ್ನು ಫಾಲೋ ಮಾಡಿದ್ರೆ ಗಣಿತ ಸರಳ ಆಗ್ತದೆ ಅನ್ನೋದು ಮಕ್ಕಳಿಗೆ ಗೊತ್ತಾಗ್ತದೆ. ಅಂದ್ರೆ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ತನ್ನ ಲೆಕ್ಕ ಬರೆಯ ನಾನು ಏನ್ ಮಾಡ್ತಿದ್ದ ಮುಂದೆ ಬಂದು ತೋರಿಸ್ತಿದ್ದ ಟೈಮ್ ಒಬ್ರು ನೋಡಿ ಒಬ್ರು ಇನ್ಸ್ಪೈರ್ ಆಗಕತ್ತಿದ್ರು, ಎಲ್ಲ ಮಕ್ಕಳು ಮಾಡಕತ್ಬಿಟ್ರು. ಹೀಗಾಗಿ ಗಣಿತ ಅನ್ನೋದು ಸುಲಭ ಸಾಧ್ಯ ಅಂತ ಹೇಳಿ ತೋರಿಸ್ಕೊಟ್ಟಿರ್ತಕ್ಕಂತ ದುರ್ಗಿ ಸರ್ ಅವರಿಗೆ ನಮ್ಮ ತುಂಬ ಹೃದಯದ ಸಿಬ್ಬಂದಿ ಪರವಾಗಿ ಮತ್ತು ಮುಖ್ಯಮಂತ್ರಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ರೀತಿಯಾಗಿ ಬಂದಿರತಕ್ಕಂಥ ನಮ್ಗೆ ಎಲ್ಲಾ ರೀತಿಯ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನೊಮ್ಮೆ ಇನ್ನೊಮ್ಮೆ ಮೊದಲೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಬೆಳಗಿನ ಅವಧಿ ಅತ್ಯುತ್ತಮವಾಗಿ ಮೂಡಿ ಬಂತು ಅನ್ನುವಂಥ ತಮ್ಮದೇ ಆದಂಥ ಅನಿಸಿಕೆಗಳನ್ನು ವ್ಯಕ್ತಪಡಿಸುವಂಥ ನಮ್ಮ ಶಾಲೆಯ ಗುರುಮಾತೆಯವರಾದಂಥ ಮುತ್ತಿಮ ಗುರುಮಾತೆಯರಿಗೆ ಕಾರ್ಯಕ್ರಮ ಪರವಾಗಿ ಅಭಿನಂದನೆಗಳು. ಕೊನೆಯದಾಗಿ ಕಾರ್ಯಕ್ರಮದ ಮಾತನ್ನು ನಮ್ಮ ಮುಖ್ಯರು ಇಂದು ನಮ್ಮೂರಿನ ಶಾಲೆಗೆ ಬಂದು ಮಕ್ಕಳ ಗಣಿತದ ವೇದತ್ವವನ್ನು ತಿಳಿಸುವ ಜೊತೆಗೆ ಮಕ್ಕಳ ಹುಮ್ಮಸ್ಸನ್ನು ರಚಿಸಿದಂತಹ ಅಷ್ಟೆಲ್ಲದೇ ಹೊಸ ವೈಚಾರಿಕತೆಯಲ್ಲಿ ಮಕ್ಕಳನ್ನು ಯಾವ ಚೆನ್ನಾಗಿ ನಮ್ಮ ಮಕ್ಕಳ ಸೆಳೆಯಬೇಕು ಅಂತ ಹೇಳಿದ್ರೆ ಶಿಕ್ಷಕರಿಗೂ ಒಂದು ಉತ್ತಮವಾದ ಅಭಿಪ್ರಾಯಗಳನ್ನು ತಿಳಿಸಿಕೊಟ್ಟಂತ ಪೇರು ಹೊಂದಿರುವವರು ಅವತ್ತು ಹಿರಿಯ ನಿಜವಾಗ ಅವ್ರು ಹೇಳ್ತಾ ಇರ್ತಾರೆ ನೀವೊಬ್ಬರು ಶಿಕ್ಷಣ ತಂದರೆ ನಮ್ಮ ನಾಡಿಗೆ ಕೊಡುಗೆಯಲ್ಲಿ ಇರುವಂಥ ಅನೇಕ ವಿಚಾರಗಳನ್ನು ಅವರು ಅನೇಕ ನೂರಾರು ಯೂಟ್ಯೂಬ್ಗಳ ಮೂಲಕ ಇಂಗ್ಲೀಷ್ ಗ್ರಾಮರ್ ಇರ್ಬೋದು, ಇಂಗ್ಲೀಷಿನ ಹೊಸ ಹೊಸ ರೈಟಿಂಗ್ ಸ್ಕಿಲ್ ಇರ್ಬೋದು, ಕನ್ನಡ ಇರ್ಬೋದು, ಮರಾಠಿ ಇರ್ಬೋದು, ಹಿಂದಿಯಲ್ಲೂ ಸಹ ಅವರು ಡಬಲ್ ಪಿ ಎಚ್ ಡಿ ಹಿಂದಿ ಒಳಗೆ ಮಾಡಿದ್ದಾರೆ ಖುಷ್ ಗುರುಜಿ ಅವರು. ಅವ್ರು ಹೇಳ್ತಿರ್ತಾರೆ ನಮ್ಮ ಪದೇ ಪದೇ ನಾವು ಏನಾದರೂ ಕಲಿಕೆಯನ್ನು ಕಲಿಬೇಕಾಗಿತ್ತಂದರೆ ಒಂದು ಏನಾದರೂ ವಸ್ತನವನ್ನು ಕಲಿಬೇಕಾಗುತ್ತೆ. ಪಿ ಎಚ್ ಡಿನ ಯಾಕೆ ಮಾಡ್ತೀನಿ ಅಂದರೆ ನಾನು ಯಾವತ್ತೂ ಓದುವುದರಲ್ಲಿ ಬರೆಯುವುದರಲ್ಲಿ ಕೊಡಿಸ್ಕೊಳ್ಳಿಕ್ಕೆ ಏನಾದರೂ ಪಿ ಎಚ್ ಡಿ ಮಾಡ್ತೀನಿ ಅಷ್ಟೇ. ಪಿ ಎಚ್ ಡಿಯಲ್ಲಿ ಎಸ್ ಎಸ್ ಬಿ ಅನ್ನು ಖುಷಿ ಉದ್ಯೋಗಗಳು ಸಹ ಮಂಗಳೂರಿನ ಜೊತೆಗೆ ಬಂದಿದ್ದರು. ಬೆಳಗಿನ ಜಾವ ಉಪಹಾರದಲ್ಲಿ ಕೂತ್ಕೊಂಡು ವಿಚಾರ ಮಾಡಿದಾಗ ಅವ್ರು ಬೇರೆ ಬೇರೆ ಕಡೆಗೆ ಅವರೆಲ್ಲ ಸಂದರ್ಶನಗಳಿದ್ದು ಆದರೂ ನಮ್ಮ ಶಾಲೆಯ ಬಗ್ಗೆ ಅವರಾಗಿ ಆದರು ನಾನು ಒಂದು ನಮ್ಮ ಪ್ರೈಮರಿ ಸ್ಕೂಲ್ ಹೆಂಗೆ ಅವರನ್ನು ಕರೆಸಬೇಕು ಅಂತೇಳಿ ಇಲ್ಲ ಇಲ್ಲಿಂದಲೇ ಇದೊಂದು ಕೊಂದಾದಂಥ ಗಣಿತದ ಎಲ್ಲ ಕಡೆಗೂ ನಾಡಿಗೆ ದೇಶಕ್ಕಲ್ಲೇ ಗಣಿತನಾದ್ಯಂತ ಹೋಗಬೇಕು ಅದು ಇನ್ನೂ ಶಾಲೆಯಲ್ಲಿ ಹೋಗುವಂಥದ್ದು ಇನ್ನೊಂದು ಸಂತೋಷ. ಯಾಕಂದರೆ ನಾವು ಇದು 138 ವರ್ಷದಂಥ ಹಳೆಯದಾದಂಥ ಶಾಲೆ ಶತಮಾನದಲ್ಲಂಥ ಶಾಲೆ ಈ ಶಾಲೆಗೆ ಈ ವರ್ಷ ಇನ್ಸ್ಪೈರ್ಡ್ ಅವಾರ್ಡಲ್ಲಿ ರಾಷ್ಟ್ರ ಮಟ್ಟಕ್ಕೆ ನಮ್ಮ ಮಗು ಸೆಲೆಕ್ಷನ್ ಆಗಿದೆ. ಸೆಲೆಕ್ಷನ್ ಆಗಿ ನಾಡಿಗೆ ಹೆಸರನ್ನು ತಂದುಕೊಂಡಿದೆ. ಅದಕ್ಕೆಲ್ಲ ನಮ್ಮ ಗುರು ಬಳಗ ನಮ್ಮ ನಿತಿನ್ ಕುಲಕರ್ಣಿ ಅವರ ಒಂದು ಟೀಮ್ ಮಾಡೋದ್ರಿಂದ ಅದು ಸಾಧ್ಯತೆ ಆಗಿದೆ. ಇವತ್ತಿಗೂ ಸಹ ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆಗೆ ನಮ್ಮೂರಿನ ಶಾಲೆಗೆ ನಮ್ಮ ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳು ಸಹ ಅಭಿನಂದನಾ ಪತ್ರವನ್ನು ಕೊಟ್ಟು ಹೆಗ್ಗಳಿಕೆ ಮಾಡಿದೆ. ಅದರ ಜೊತೆಯಲ್ಲಿ ತಾವುಗಳು ಕೊಟ್ಟಿದ್ದೀರಿ. ಇದು ಗಣಿತ ಅನುಕೂಲ ನಾವು ರಾಷ್ಟ್ರ ಮಟ್ಟಕ್ಕೆ ದಾಪುಗಳನ್ನು ಹಾಕಲಿಕ್ಕೆ ತಮ್ಮ ಸಹಾಯ ಸಹಕಾರ ಬರುತ್ತೆ. ಅದಕ್ಕೆ ಇದೂ ಸಹ ಬಂದು ನಮ್ಮೆಲ್ಲ ಗೌರವಿಸಿದ್ದೀವಿ. ಅನೇಕ ವಸ್ತನ ಮತ್ತೊಮ್ಮೆ ತಾವುಗಳು ಬಂದಾಗ ಶಿಕ್ಷಕರಿಗೆ ಒಂದು ವಸ್ತನವಾದಂಥ ಕೌಶಲ್ಯದ ಪ್ರಗತಿದಾಯಕವನ್ನು ಅವರೆಲ್ಲ ತೋರಿಸ್ಬೇಕು ಅಂತೇಳಿ ಹಾಗೆ ಸಹಾನುಭೂತಿಯಿಂದ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಸಹ ಬಸ್ತನ ಕಾರ್ಯಕರ್ತ ಅವರೆಲ್ಲ ಬೆಳಗಿನ ಜಾವದಿಂದ ಇಲ್ಲಿವರೆಗೂ ಒಮ್ಮಟ್ಟಿಗೆ ಸೇರಿಸಿಕೊಂಡು ಮಕ್ಕಳ ಹುಮ್ಮಸ್ಸಲ್ಲಿ ತಾವುಗಳ ಪ್ರೀತಿಗೆ ಪಾತ್ರ ಆಗಿದೆ. ಇಂಥ ಹೊಸ ಹೊಸ ಕಾಲಕ್ಕೆ ಅವರೆಲ್ಲ ಬಸ್ತನಕ್ಕೆ ಕೃತಜ್ಞತೆಯಾಗಿತ್ತಂದ್ರೆ ನಮ್ಮ ವರ್ಗದ ಕೋಟೆಯನ್ನು ನಮಗೆ ಆದಂತಹ ಮಾನಸಿಕ ನಿಬಂಧನೆ ಇನ್ನಷ್ಟು ಹೆಚ್ಚಿಕೊಳ್ಳುವಂತಹ ಕಾರ್ಯವನ್ನು ಹೇಳಿಕೊಂಡು ಆಮೇಲೆ ಒಂದು ಪ್ರಗತಿಯಾದಂತಹ ವಿಚಾರಕ್ಕೆ ಶಾಲೆ ನಾಡಿಗೆ ದೇಶಕ್ಕೆ ಹೆಸರನ್ನ ಕೊಡುವಂತಾಗಿದೆ. ತಮ್ಮ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ನಾನು ತುಂಬ ಹೇಳಿ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಮಸ್ಕಾರ.